ನಾರ್ಮಲ್ ಆಗಿ ನೀವೆಲ್ಲ ಅನ್ಕೊಂಡಂಗೆ ಗಾಡಿಗಳು ಆಫ್ ಆಗೋಗುತ್ತೆ, ಇಲ್ಲ ಬ್ಯಾಟ್ರಿ ಎಳಿಯಲ್ಲ, ಮಳೆ ನೀರೆಲ್ಲ ಬಿದ್ದು ಹಾಳಾಗೋಗುತ್ತೆ. ಎಷ್ಟು ಶೋರೂಮ್ ಅವ್ರೇನು ಬಕ್ರಾ ಮಾಡ್ತವ್ರ ಅಂತ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ, ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಸೊ ಏನಪ್ಪ, ಏ ಥರನ ತೊಗೊಂಡು ಇವನು ಆಚೆ ಬಂದ್ಬಿಟ್ಟವನೆ, ಏನು ಮಾಡ್ತವನೆ, ಸ್ವಲ್ಪ ಡೌಟ್ಗಳೆಲ್ಲ ಇರುತ್ತೆ ನಿಮಗೆ. ಏನಿಲ್ಲ, ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ದೀರಾ, ಬ್ರೋ ಎಲೆಕ್ಟ್ರಿಕ್ ಗಾಡಿ ಮಳೇಲಿ ಓಡುತ್ತಾ, ಇಲ್ಲ ಮಳೇಲೇನೋ ಪ್ರಾಬ್ಲಮ್ಸ್ ಆಗುತ್ತಾ, ಏನು ಪ್ರಾಬ್ಲಮ್ಮು, ಇಲ್ಲ ನೀರೆಲ್ಲಾದರೂ ಬಿತ್ತು ಅಂದರೆ, ಇಲ್ಲ ನಾವು ಸ್ಪೀಡಾಗಿ ಹೋಗೋಕ್ಕಾಗುತ್ತಾ, ಇಲ್ಲ ಮೋಟ್ರ್ ವರ್ಕ್ ಆಗುತ್ತಾ, ಬ್ಯಾಟ್ರಿ, ಎಷ್ಟೊಂದು ಕ್ವಶನ್ಸ್ ಕೇಳಿಬಿಟ್ಟಿದ್ದೀರಾ, ಪರ್ಸ್ನಲ್ ಡಿ ಎಮ್ ಎಲ್ಲ ಮಾಡಿಬಿಟ್ಟಿದ್ದೀರಾ. ಸೊ ಅದಕ್ಕೇ ನಾನು ಕಾಯ್ತಾ ಇದ್ದೆ ಯಾವಾಗಾದರೂ ಮಳೆ ಬಂದರೆ ಏ ಥರನ ತೊಗೊಂಡು ಆಚೆ ಬರೋಣ ಅಂತ. ಸೊ ಇವತ್ತು ಬೆಂಗಳೂರಲ್ಲಿ ಜೋರಾಗಿ ಮಳೆ ಬರ್ತಾಯಿದೆ, ನೋಡ್ತಾ ಇರ್ಬೋದು ನೀವು. ಒಂದು ಸ್ವಲ್ಪ ಅವಾಗವಾಗ ಈ ಥರ ಒರೆಸ್ತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಡಾಕಾಗಿ ಮಳೆ ಬರ್ತಾಯಿದೆ. ಸೊ ನಾನು ಫುಲ್ ಗೇರ್ಡಾಗಿ ಬಂದಿದ್ದೀನಿ ಆಚೆಗಡೆ ಏತವನ್ನ ತೊಗೊಂಡು. ಈಗ ಮೇಯ್ನಾಗಿ ಶೋರೂಮ್ ಅವ್ರು ಏನಪ್ಪ ಹೇಳಿರೋದು ಅಂದರೆ, ನೀವು ಗಾಡಿ ಏನೇ ಮಾಡಬೇಕದು ಮಳೆ ನೀರೆಲ್ಲ ಎಲ್ಲಿ ಬೀಳಬೇಕು, ಎಲ್ಲಿ ಬೀಳಬಾರ್ದು ಅಂದರೆ, ಸೊ ಇದು ಈ ಪೋರ್ಷನ್ ಬಂದು ಬ್ಯಾಟ್ರಿ ಪೋರ್ಷನ್ ಇಷ್ಟು. ಸೊ ಈ ಬ್ಯಾಟ್ರಿ ಪೋರ್ಷನಷ್ಟು ನೀರು ಜಾಸ್ತಿ ಫೋರ್ಸಾಗಿ ಹೊಡಿಬಾರ್ದು. ಆಮೇಲೆ ಈ ಡಿಜಿಟಲ್ ಇದ್ದಿದೆಯಾ ಮೀಟ್ರು, ಸೊ ಇಲ್ಲಿಗೆ ಜಾಸ್ತಿ ನೀರು ಬೀಳಬಾರ್ದು ಅಂತ ಹೇಳಿದ್ರು. ಸೊ ಮಳೆ ಬಿತ್ತು ಅಂದರೆ ಅದು ಬಿದ್ದೇ ಬೀಳುತ್ತೆ, ಮತ್ತು ಮಳೇಲಿ ಹೋಗಬೇಕಾದ್ರೆ ನೀರು ಹಾರೆ ಆರುತ್ತೆ ಈ ಕಡೆ. ಸೊ ಯಾವ ಥರ ಅಂತ ನೀವು ಅಂದ್ಕೋಬೋದು ಇವಾಗ ಒಂದು ಸೆಕೆಂಡಲ್ಲಿ. ಏನು ಗುರು, ಅಲ್ಲೂ ನೀರು ಬಿದ್ದೇ ಬೀಳುತ್ತೆ, ಇಲ್ಲೂ ನೀರು ಬಿದ್ದೇ ಬೀಳುತ್ತೆ, ಈ ಥರ ಓಪನ್ ಗಾಡೀಲಿ ನೀರು ಬೀಳಬಾರ್ದು ಅಂದರೆ ಏನು ಅಂದ್ಕೊಂಡು ಶೋರೂಮ್ ಅವ್ರೇನು ಬಕ್ರಾ ಮಾಡ್ತವ್ರ ಅಂತ. ಸೊ ಆ ಥರ ಎಲ್ಲ ಏನಿಲ್ಲ, ಬ್ಯಾಟ್ರಿ ಫುಲ್ಲು ಪ್ಯಾಕ್ಡ್ ಆಗಿರುತ್ತೆ, ಅದಕ್ಕೇ ಈ ಥರ ಎಲ್ಲ ಗಾಡಿಗಳು ಮಾಡೋದು. ಸೊ ಬ್ಯಾಟ್ರಿ ಓಪನ್ ಕೊಟ್ಬಿಟ್ರೆ ನಿಮಗೇನಾಗುತ್ತೆ, ಮಳೆ ನೀರೆಲ್ಲ ಬಿದ್ದು ಎಷ್ಟೊಂದು ವೆಹಿಕಲ್ಸ್ಗಳೆಲ್ಲ ಬಂದು ಒಂದೊಂದು ಸ್ವಲ್ಪ ಓಪನ್ ಆಗಿರುತ್ತೆ. ನಾನು ಎಷ್ಟೊಂದು ನೋಡಿದ್ದೀನಿ, ಒಂದು ಸ್ವಲ್ಪ ಲೋಕಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ತವೆ, 50, 30, 40 ಎಷ್ಟೊಂದು ರಿವ್ಯೂ ಮಾಡಿದ್ದೀನಿ. ಸೊ ಎಲ್ಲ ವೀಡಿಯೋಸ್ ಬರುತ್ತೆ. ಸೊ ಅಂಥ ಗಾಡಿಗಳಿಗೆಲ್ಲ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಓಪನಿಂಗ್ ಇರುತ್ತೆ. ಇದಕ್ಕೆ ಓಪನ್ ಮಾಡಬೇಕು ಅಂದರೆ ಸ್ವಲ್ಪ ನೀವು ಸರ್ಕಸ್ ಮಾಡಬೇಕು. ಆ ಗಾಡಿಗಳ ಥರ ಎಲ್ಲ ಏನಿಲ್ಲ, ಹಿಂದೆಗಡೆ ಡಿಕ್ಕಿ ಓಪನ್ ಮಾಡಿದ ತಕ್ಷಣ ಬ್ಯಾಟ್ರಿ ಸಿಕ್ಬಿಡುತ್ತೆ, ಇದಕ್ಕೆ ಡಿಕ್ಕಿ ಓಪನ್ ಮಾಡಿದ ತಕ್ಷಣ ಬ್ಯಾಟ್ರಿ ಸಿಗೋಲ್ಲ. ಸೊ ಅದೊಂದೇ ಅಡ್ವಾಂಟೇಜು. ಆಮೇಲೆ ಈ ಪೋರ್ಷನ್ಗೆ ನೀರು ಬೀಳಬಾರ್ದು, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ತುಂಬ ಫೋರ್ಸಾಗಿ ನೀರು ಹೊಡಿಬಾರ್ದು ಅಷ್ಟೇ, ಇಲ್ಲ ಅಂದರೆ ಆರಾಮಾಗಿ ಮಾಡ್ಬೋದು. ಸೊ ಬನ್ನಿ ಒಂದು ರೌಂಡ್ ಹಂಗೆ ಹೋಗ್ಬಿಟ್ಟು ಬರೋಣ ಮಳೆಯಲ್ಲಿ. ಇವಾಗ ಮೈಕ್ ಯೂಸ್ ಮಾಡ್ತಾ ಇಲ್ಲ, ಸೊ ನಿಮಗೆ ಆಡಿಯೋ ಒಂದು ಸ್ವಲ್ಪ ಗಜಿ ಬಿಜಿ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂಚೂರು. ಯಾಕಂದರೆ ಮಳೆಗೆ ವಾಟರ್ ಪ್ರೂಫ್ಗೆ ಅಂತ ಒಂದೆರಡು ಐಟಮ್ ಬರುತ್ತೆ ಗೋಪ್ರೋ ಮೈಕ್ ಸೆಟಪ್ ಮಾಡಿದಾಗ. ಸೊ ಆ ಐಟಮ್ಸ್ನ ನಾನು ಬುಕ್ ಮಾಡಿದ್ದೀನಿ, ಇನ್ನೊಂದು 10 to 15 days ಬೇಕಂತೆ ಬರೋದಕ್ಕೆ. ಸೊ ಅದು ಬಂದಮೇಲೆ ಮಳೆ ಬರಬೇಕಾದ್ರೂ ಮೈಕ್ ಸೆಟಪ್ ಯೂಸ್ ಮಾಡ್ಬೋದು. ಬಟ್ ಇವಾಗ ಸದ್ಯಕ್ಕೆ ನಾನು ಮೈಕ್ ಸೆಟಪ್ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವ್ಲಾಗಲ್ಲಿ. ನೆಕ್ಸ್ಟು ಮಾನ್ಸೂನ್ ವ್ಲಾಗ್ಸು ಇಲ್ಲ ಮಾನ್ಸೂನ್ ರೈಡ್ಗಳಲ್ಲೆಲ್ಲ ಫುಲ್ಲು ಚಿಂದಿಯಾಗಿ ಮಾಡೋಣ. ಸೊ ಇವಾಗ ನಾವು ಸದ್ಯಕ್ಕೆ ಯೂನಿವರ್ಸಿಟಿಲಿದ್ದೀವಿ, ಫುಲ್ ಗೇರ್ಡ್ ಆಗಿದ್ದೀವಿ, ನೋಡ್ತಾ ಇದ್ದೀರಾ ಅನ್ಕೋತೀನಿ. ಪ್ಯಾಂಟ್ಸ್ ಹಾಕಿದ್ದೀನಿ, ಜಾಕೆಟ್ ಹಾಕಿದ್ದೀನಿ, ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಮಳೆಯಲ್ಲಿ ಓಡಿಸ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮಳೆ ನಿಂತು ಹೋಗ್ತು. ಓ ಮೈ ಗಾಡ್, ವಾಟ್ ಈಸ್ ದಿಸ್? ಸೊ ನೋಡೋದ್ರಲ್ಲ, ಇವಾಗ ಮಳೇಲಿ ಓಡಿಸ್ಕೊ ಬಂದಿದ್ದು ಒಂದು ಸ್ವಲ್ಪ ಕ್ಲಿಪ್ಸ್ನ. ನಾನು ಮನೆಯಿಂದ ಬಂದು ಆಚೆ ಬರಬೇಕಾದ್ರೆ ಮಳೆ ಹೆವಿಯಾಗಿತ್ತು. ಸೊ ಒಂದು ಸ್ವಲ್ಪ ಹೊತ್ತಿಗೆ ಇವಾಗ ಮಳೆ ಬರ್ತಾ ಇದೆ, ಬಟ್ ಕೈ ಹಿಡ್ದಾಗ ಒದ್ದೆ ಆಗುತ್ತೆ ಅಷ್ಟೇ.
ಅಷ್ಟೊಂದು ಜೋರಾಗೇನು ಮಳೆ ಬರ್ತಾ ಇಲ್ಲ, ಒಂದು ಸಡನ್ ಆಗಿ ನಿಂತೋಗ್ಬಿಡ್ತು. ಸೊ ಅದೇನು ಅಂತ ನನಗೂ ಗೊತ್ತಾಗಿಲ್ಲ. ಕಾಮನ್ ಅಲ್ವಾ, ಮಳೆ ಬಂದಿದ ತಕ್ಷಣ ಒಂದು 5-10 ನಿಮಿಷ ಬರುತ್ತೆ, ಆಮೇಲೆ ಮತ್ತೆ ಹಂಗೆ ಕಮ್ಮಿ ಆಗೋಗುತ್ತೆ. ನೀವು ಮಳೆ ಓಡಿಸ್ಬೇಕಾದ್ರೆ ತೊಗೊಳ್ತೀರಾ, ಓಡಿಸ್ಬಿಡ್ತೀರಾ, ಬಟ್ ನಿಮಗೆ ಒಂದು ಸಡನ್ನಾಗಿ ಸ್ವಲ್ಪ ಡೌಟ್ ಬರುತ್ತೆ, ಗಾಡಿ ಪಿಕಪ್ ಡೌನ್ ಆಗುತ್ತೆ ಮಳೆ ಓಡಿಸ್ಬೇಕಾದ್ರೆ ಅಂತ. ಆಮೇಲೆ ಗಾಡೀಲಿ ಇದು ಫ್ಯಾನ್ ಬರುತ್ತೆ ಗೊತ್ತಾ, ಇಲ್ಲಿ ಇದು ಒಂದು ಗಾಡಿಗೆ ಒಂದು ಫ್ಯಾನ್ ಬರುತ್ತೆ ಕೂಲಿಂಗ್ ಆಗೋದಕ್ಕೆ. ಸೊ ಫ್ಯಾನ್ ಬಂದು ಫುಲ್ ಜೋರಾಗಿ ಸೌಂಡು. ನೀವು ಯಾವ ಟೈಮಲ್ಲೇ ಓಡಿಸೋದು, ತುಂಬ ಲಾಂಗ್ ಓಡಿಸಿದಾಗ ಮಾತ್ರ ನಿಮಗೆ ಫ್ಯಾನು ಆನ್ ಆಗಿ ಹೆವಿ ಸೌಂಡ್ ಬರುತ್ತೆ, ಗುಯಿ ಅಂತ ಸೌಂಡ್ ಬರುತ್ತೆ. ಬೇರೆ ಟೈಮಲ್ಲೆಲ್ಲ ಅಷ್ಟು ಬರಲ್ಲ, ಅಂದರೆ ನಾರ್ಮಲಾಗಿ ಒಂದು 20-30 ಕಿಲೋಮೀಟ್ರ್ ಹೋದೆಲ್ಲ ಏನು ಸೌಂಡ್ ಬರಲ್ಲ. ಬಟ್ ಮಳೆ ಬರಬೇಕಾದ್ರೆ ಓಡಿಸಿದ್ರೆ ಅದೊಂದು ಸೌಂಡ್ ಬರುತ್ತೆ, ಫುಲ್ಲು ಹೆವಿ ಜೋರಾಗಿ. ಸ್ಟಾರ್ಟಿಂಗ್ ಒಂದು 2 ನಿಮಿಷನೂ ಇಲ್ಲ ಗಾಡಿ ಸ್ಟಾರ್ಟ್ ಮಾಡಿ ಆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದೊಂದು ಸ್ವಲ್ಪ ನನಗೆ ಸೈಕ್ ಆಯಿತು, ಒಂದು 2 ಸೆಕೆಂಡ್ ಗಾಡಿ ನಿಲ್ಲಿಸಿದೆ, ಫುಲ್ಲು ಸ್ಟಾಪ್ ಆಗೋಯ್ತು. ಗುರು ಅಂಥ ಏನು ಪ್ರಾಬ್ಲಮ್ ಏನಿಲ್ಲ, ಓಡಿಸ್ಬೋದು ಮಳೆಯಲ್ಲಿ, ಪೀಸಾಗಿ ಓಡಿಸ್ಬೋದು. ಸೊ ಇನ್ನೂ ಸ್ವಲ್ಪ ಮಳೆ ಜೋರಾಗಿ ಚೆನ್ನಾಗಿ ಬಂತು ಅಂದರೆ ಚೆನ್ನಾಗಿರುತ್ತೆ. ನಾರ್ಮಲಾಗಿ ನೀವೆಲ್ಲ ಅಂದ್ಕೊಂಡಂಗೆ ಗಾಡಿಗಳು ಆಫ್ ಆಗೋಗುತ್ತೆ, ಇಲ್ಲ ಬ್ಯಾಟ್ರಿ ಹೇಳಿ ಅವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಆಮೇಲೆ ನೀರು ಬಿದ್ದೋಗ್ಬಿಟ್ರೆ ಹೋಗ್ಬಿಡುತ್ತೆ ಅಂತ. ನೀವು ಸ್ವಲ್ಪ ಕಾಮನ್ ಸೆನ್ಸಾಗಿ ಥಿಂಕ್ ಮಾಡಿ, ಒಂದು ಗಾಡಿ ಬರೀ ಸಮ್ಮರ್ಗೆ ಓಡಿಸೋದಕ್ಕೆ ಅಂತಲೇ ಮಾಡಿಬಿಟ್ರೆ ಸೇಲೇ ಆಗೋದಿಲ್ಲ, ಅದು ಮಳೆಗಾಲಕ್ಕೆ ಎಲ್ಲ ಟೈಮಲ್ಲೂ ಓಡೋ ಥರ ಮಾಡಲೇಬೇಕು. ಈಗ ನೀರು ಹೋಗ್ಬಾರ್ದು ಅಂದರೆ ಈಗ ಮುಂದೆ ಅಲ್ಲಿ ನೋಡ್ತಾ ಇದ್ದೀವಿ ಅಂದ್ಕೊಳ್ತೀನಿ, ಆಫ್ ರೋಡಿಂಗ್ ಎಲ್ಲ ಇದೆ. ಸೊ ಅಂಥ ಜಾಗ ನಿಮ್ಗೆ ಬೆಂಗಳೂರಲ್ಲಿ ತುಂಬ ಸಿಗುತ್ತೆ, ಲೈಕ್ ಪಾಟೋಲ್ಸ್ ಎಲ್ಲ ಎಷ್ಟೊಂದು ಇರುತ್ತೆ, ನೀರು ತುಂಬಿರುತ್ತೆ ಮಳೆ ಬಂದಾಗ, ಎಷ್ಟೊಂದು ರೋಡ್ಗಳು ನೀರಲ್ಲೇ ಮುಳುಗೋಗ್ಬಿಡಿರ್ತವೆ. ಸೊ ಅಂಥ ಟೈಮಲ್ಲ ನೀವು ಗಾಡಿ ತೊಗೊಂಡು ಹೋಗಬೇಕಾದ್ರೆ ನೀರು ಹೋಗೇ ಹೋಗುತ್ತೆ ಗುರು. ಸೊ ಅದನ್ನು ಕವರ್ ಮಾಡೋ ಥರ ಕಂಪ್ನಿಯವರು ಏನಾದರೂ ಮಾಡಿರಬೇಕು. ಸೊ ಇವರು ಮಾಡಿದ್ದಾರೆ, ಸೊ ಏನು ಟೆನ್ಷನ್ ತೊಗೊಳೋದೇನಿಲ್ಲ ಏ ಥರನ ಮಳೇಲಿ ತೊಗೊಂಡು ಹೋಗಬೇಕಾದ್ರೆ. ಸೊ ಬನ್ನಿ ಒಂದು ಸ್ವಲ್ಪ ಆಫ್ ರೋಡ್ ಹತ್ತಿರ ಹೋಗಿ ನೋಡೋಣ ಯಾವ ಥರ ಸೀನ್ ಇದೆ ಅಂತ. ಸೊ ಈ ಗಾಡಿ ಆಫ್ ರೋಡ್ಗೆಲ್ಲ ಹೇಳಿ ಮಾಡಿಸಿದ ಗಾಡಿ ಅಂತೂ ಅಲ್ಲ. ಸೊ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗಬೇಕು, ಏನು ಸೀನ್ ಇದೆ ಅಂತ ನನಗೂ ಗೊತ್ತಿಲ್ಲ. ಓಹೋಹೋ, ಫುಲ್ಲು ಹೆವಿ ಇದೆ ಗುರು. ಆಮೇಲೆ ಹೊಸ ಟೈರು, ಪಂಚರ್ ಗಿಂಚರ್ ಆಗ್ಬಿಟ್ಟದ್ದು, ತಳ್ಕೊಂಡು ಹೋಗೋಕ್ಕಾಗಲ್ಲ ನಮ್ಮ ಕೈಲಿ. ನಾವು ತಳ್ಳೋ ಸೀನೆಲ್ಲ ಇಟ್ಕೊಂಡೇ ಇಲ್ಲ ಬಿಡಿ, ಬುಲೆಟ್ಟೇ ತಳ್ಳಲ್ಲ, ಇನ್ನು ನೀವೆಲ್ಲ ತಳ್ತೀವ, ಸೀನಿಲ್ಲ. ಸೊ ಗಾಡಿನ ಶಿಸ್ತಾಗಿ ಯೂ ಟರ್ನ್ ಮಾಡ್ಕೊಳ್ಳೋಣ. ಈಗೇನಪ್ಪ ಅಂದರೆ ಮಳೆಗಾಲದಲ್ಲಿ ಫುಲ್ಲು ಈ ಟೈರ್ಗಳು ಜಾರತಾ ಇರುತ್ತೆ, ಅದರಲ್ಲಿ ಏ ಥರ ಟೈರ್ ಅಂತೂ ಹೆವಿಯಾಗಿ ಸೈಕಾಗಿ ಜಾರುತ್ತೆ. ನಾನು ಒಂದ್ಸಲ ನೈಟಲ್ಲೆಲ್ಲ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನೋಡಿದ್ದೆ, ಮಳೆ ಬರಬೇಕಾದ್ರೆ ಲೈಟಾಗಿ ಸ್ಕಿಡ್ ಆಗುತ್ತೆ. ನೀವು ಏನಾದರೂ ಸ್ವಲ್ಪ ಕಾರ್ನರಿಂಗ್ ಏನಾದರೂ ಮಾಡ್ತೀನಿ ಅಂದರೆ ಸ್ಕಿಡ್ ಆಗೇ ಆಗುತ್ತೆ. ಸೊ ಹುಷಾರಾಗಿ ಮಾಡಬೇಕು. ರ್ಯಾಪ್ ಮೋಡ್ ಅಂತೂ ಮಳೆಗಾಲದಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಡೇಂಜರ್ ಇದೆ, ಯಾಕಂದರೆ ಪವರ್ಫುಲ್ಲು, ಹೆವಿ ಪವರ್ ಇರುತ್ತೆ ಅದರಲ್ಲಿ. ಸೊ ವಿಸ್ಕ್ ಯಾಕೆ ಅಂತ ಸುಮ್ಮನೆ ಮಾಡಿ ಆಮೇಲೆ ಬಿದ್ದು ಎಲ್ಲ ಪಾರ್ಟ್ಸ್ ಎಲ್ಲಾದರೂ ಗಾಡಿದು ಇಲ್ಲ ನಿಮಗೆ ಏನಾದರೂ ಆಯಿತು ಅಂದರೆ ಸುಮ್ಮನೆ ರಿಸ್ಕ್ ಯಾಕೆ ಅಂತ. ಬ್ರೇಕ್ಸ್ ಎಲ್ಲ ಆಗೋದು ಮಸ್ತಾಗಿದೆ ಮಳೆಗಾಲದಲ್ಲಿ ನೋಡಿ, ನೀವು ಎಂಥ ಸ್ಪೀಡಾಗಿ ಹೋಗ್ಬೇಕಾದ್ರೆ ನಿಲ್ಲಿಸೋದು ಆಗುತ್ತೆ. ಬಟ್ ಮಳೆ ಬರಬೇಕಾದ್ರೆ ಫ್ರಂಟ್ ಬ್ರೇಕ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಯಾಕೆ, ವಿಸ್ಕ್ಗಳು ಏನೇ ಅದು ಬ್ಯಾಕ್ ಬ್ರೇಕ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಸ್ಪೆಷಲ್ ಟ್ರಿಕ್ ಇದೆ, ಬ್ರೇಕ್ ಹಿಡಿದೇನೆ ಗಾಡಿನ ನಿಲ್ಲಿಸ್ಬೋದು. ಕಾಲು ಕೊಟ್ಟಲ್ಲ ಅಲ್ಲ, ಈ ಹುಡುಗಿರು ಕಾಲು ಕೊಟ್ಬಿಟ್ಟು ನಿಲ್ಲಿಸ್ತಾರಲ್ಲ ಆ ಥರ ಅಲ್ಲ, ಬೇರೆ ಟ್ರಿಕ್ಸ್ ಎಲ್ಲ ಇದೆ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ಟ್ರಿಕ್ಸ್ ಏನಪ್ಪ ಅಂತ ನಿಮ್ಗೆ ಹೇಳ್ತೀನಿ. ಫುಲ್ಲು ಸೈಕ್ ಟ್ರಿಕ್ಸು, ಒಂದು ಕೈಲಿ ಹಿಂಗೆ ಓಡಿಸ್ತಿರ್ತೀರ ಅಂದ್ಕೊಳ್ಳಿ, ಹಂಗೆ ನಿಲ್ಲಿಸ್ಬಿಡ್ಬೋದು ಗಾಡಿನ, ಆ ಥರ ಮಜಾ ಇರುತ್ತೆ. ನಾನು ವೀಡಿಯೋ ಮಾಡೋಕ್ಕೆ ಬಂದಾಗಲೇ ಮಳೆ ನಿಂತೋಗ್ಬಿಡುತ್ತೆ ಗುರು. ಏನು ಮಳೆ ಬರ್ತಾಯಿತ್ತು ಗೊತ್ತಾ, ಸೈಕಾಗಿ ಮಳೆ ಬಂತು. ಈಗ ನೋಡಿ ಸೂರ್ಯನೇ ಆಚೆ ಬಂದ್ಬಿಟ್ಟ. ಸೊ ಸೂರ್ಯಾಜಿ ಮೋಸ ಮಾಡಿಬಿಟ್ರಿ ನೀವು. ಸೊ ಇಲ್ಲಿಗೆ ಈ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಲು ಇಲ್ಲ ಅಂದರೆ ಏತರ ಬಗ್ಗೆ ಬೇರೆ ಯಾವುದೇ ಗಾಡಿಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ.